ನಮ್ಮ ಮೆಟ್ರೋ ಮೂರನೇ ಹಂತದ ಯೋಜನೆ ಕಾರ್ಯಾರಂಭಕ್ಕೆ ಕೇಂದ್ರ ಸರ್ಕಾರ ಹಸಿರು ನಿಶಾನೆ ತೋರಿದೆ. ಬೆಂಗಳೂರಿನ ಕೆಂಗೇರಿಯಿಂದ ಬಿಡದಿವರೆಗೆ ವಿಸ್ತರಿಸಿರುವ ಮೂರನೇ ಹಂತದ ಮೆಟ್ರೋ ಸಂಚಾರಕ್ಕೆ ಸಿದ್ಧವಾಗಿದೆ. ಅಂತಿಮವಾಗಿ ರೈಲ್ವೆ ಸುರಕ್ಷತಾ ಮಂಡಳಿ ಅನುಮತಿ ದೊರೆತ ತಕ್ಷಣವೇ ಈ ಮಾರ್ಗದಲ್ಲಿ ಮೆಟ್ರೋ ರೈಲು ಪ್ರಯಾಣ ಆರಂಭಿಸಲಿದೆ. ಈ ಬಗ್ಗೆ ಸ್ಥಳೀಯರು ದೂರದರ್ಶನದೊಂದಿಗೆ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ. ಪ್ರಯಾಣಿಕ ಅಭಿಷೇಕ್, ತಾವು ಟೊಯೋಟೋ ಕಿರ್ಲೋಸ್ಕರ್ ಮೋಟಾರ್ ಕಂಪನಿಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದು ಕೆಂಗೇರಿಯವರೆಗೂ ಮಾತ್ರ ಮೆಟ್ರೋ ಸಂಚಾರವಿತ್ತು. ಇದೀಗ ಮೂರನೇ ಹಂತದ ಮೆಟ್ರೋ ಸಂಚಾರ ಆರಂಭವಾಗಿರುವುದು ಪ್ರಯಾಣಕ್ಕೆ ಅನುಕೂಲವಾಗಿದೆ ಎಂದರು. ಮತ್ತೋರ್ವ ಸ್ಥಳೀಯರಾದ ದೀಪಕ್, ತಾವು ಮನೆಯಿಂದ ಕೆಲಸದ ಸ್ಥಳಕ್ಕೆ ತಲುಪಲು 3-4 ತಾಸು ಸಮಯ ಬೇಕಾಗಿತ್ತು. ಆದರೆ ಈಗ ಮೂರನೇ ಹಂತದ ಮೆಟ್ರೋದಿಂದ ಶೀಘ್ರವಾಗಿ ಕಚೇರಿ ಹಾಗೂ ಮನೆ ತಲುಪಬಹುದು ಎಂದರು. ಮತ್ತೆ ಎಲ್ಲರನ್ನು ಕನ್ಸಿಡರ್ ಮಾಡ್ಕೊಂಡು ಹೇಳ್ತಾ ಇದ್ದೀನಿ, ಇದರಿಂದ ಸೆಂಟ್ರಲ್ ಗೌರ್ಮೆಂಟ್ಗೆ ನಮ್ಮ ಕಡೆಯಿಂದ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ತುಂಬಾ ಕಷ್ಟ ಆಗಿತ್ತು. ಸಂಚಾರ ದಟ್ಟಣೆಯಿಂದ ದಿನನಿತ್ಯ ಓಡಾಟಕ್ಕೆ ಕಷ್ಟವಾಗಿತ್ತು. ಈಗ ಮೆಟ್ರೋ ತಮ್ಮ ಪ್ರಯಾಣವನ್ನು ಮತ್ತಷ್ಟು ಸುಲಭಗೊಳಿಸಿದೆ ಎಂದರು. ಬಿಡದಿಯಿಂದ ಇಲ್ಲಿ ಬರಬೇಕಂದ್ರೆ 1/2 ಗಂಟೆ 40 ಮಿನಿಟ್ಸ್ ಬೇಕು ಸರ್. ಅಲ್ಲಿ ಅಲ್ಲಿ ಕೈತಾ ಇರಬೇಕು. ಒಂದು ಬಸ್ ಇಲ್ಲ, ಆಟೋ ಇಲ್ಲ, ಏನಿಲ್ಲ. ಸೊ ಬಿಡದಿ ಇದು ಅಟ್ ಲೀಸ್ಟ್ ಇದು ಬಂದ್ರೆ, ಮೆಟ್ರೋ ಸ್ಟೇಷನ್ ಬಂದ್ರೆ ತುಂಬಾ ಈಸಿ ಆಗುತ್ತೆ, ವೆರಿ ಕನ್ವೀನಿಯಂಟ್ ಆಗುತ್ತೆ. ವಿ ಕ್ಯಾನ್ ಪರ್ಫಾರ್ಮ್ ಅವರ್ ಡ್ಯೂಟೀಸ್ ವೆರಿ ಕನ್ವೀನಿಯಂಟ್ ಸರ್. ತುಂಬಾ ಟ್ರಾಫಿಕ್ ಇರುತ್ತೆ. ನವೀನ್, ಬಿಡದಿ ಕಂಪನಿಗಳಲ್ಲಿ ಕೆಲಸ ಮಾಡುವವರಿಗೆ ಮೂರನೇ ಹಂತದ ಮೆಟ್ರೋ ಸಂಚಾರ ಅನುಕೂಲವಾಗಲಿದೆ ಎಂದು ತಿಳಿಸಿದರು. ತುಂಬಾ ಜನಕ್ಕೆ ಅನುಕೂಲ ಆಗುತ್ತೆ. ಮುಂದೆ ತುಂಬಾ ಈಸಿಯಾಗಿ ಬೇಗ ಬರ್ಬೋದು. ಹಾಫ್ ಅನ್ ಅವರ್ ಅಥವಾ 20 ಮಿನಿಟ್ಸ್ ಎಲ್ಲ ರೀಚ್ ಆಗ್ಬೋದು. ಬೇಗ ಕೆಲಸಕ್ಕೆ ಬಂದ್ಬಿಟ್ಟು ಬೇಗ ಅವರು ಕೆಲಸ ಮುಗಿಸ್ಕೊಂಡು ಹೋಗೋಕೆ ಈಸಿ ಆಗುತ್ತೆ. ಅದರಿಂದ ಒಂದು ಒಳ್ಳೆ ಅನುಕೂಲ ಆಗುತ್ತೆ ಎಲ್ಲ ಜನಗಳಿಗೆ. ಇಲ್ಲಿ ಏನು ಇಂಡಸ್ಟ್ರಿ ಅಲ್ಲಿ ವರ್ಕ್ ಮಾಡ್ತಾರೋ ಎಲ್ಲರಿಗೂ, ಎಂಟೈರ್ ಇಲ್ಲಿ ಬರೋ ಬಿಡದಿ ಅಸೋಸಿಯೇಷನ್ ಅಲ್ಲಿ ಏನೋ ವರ್ಕ್ ಮಾಡ್ತಾರೆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ, ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಆಕ್ಚುಲಿ ಈಗ ಮೆಟ್ರೋ ಐಶ್ವರ್ಯ, ತಾವು ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದು ಮೆಟ್ರೋದಿಂದ ಬೇಗ ಕೆಲಸದ ಸ್ಥಳ ಹಾಗೂ ಮನೆ ತಲುಪಬಹುದು ಎಂದರು. ಬೇರೆ ಫೆಸಿಲಿಟಿ ಮೇಲೇನೆ ಡಿಪೆಂಡ್ ಆಗ್ತಾ ಇದ್ವಿ. ಈಗ ಮೆಟ್ರೋ ಬರೋದ್ರಿಂದ ಟೈಮು ತುಂಬಾ ಸೇವ್ ಆಗುತ್ತೆ ನಮಗೆ. ಆಮೇಲೆ ಫ್ಯಾಮಿಲಿ ಜೊತೆನೂ ತುಂಬಾ ಸ್ಪೆಂಡ್ ಮಾಡ್ಬೋದು ನಮಗೆ. ಸೊ ಹಾಗಾಗಿ ಮೆಟ್ರೋ ಇಸ್ ಅ ಬೆಸ್ಟ್ ಆಪ್ಷನ್.